ಮಸ್ಕಿಯ ಕೊರೋನಾ ಕಾಳಜಿ ಕೇಂದ್ರದಲ್ಲಿ 14 ಜನ ಸೋಂಕಿತರು ಆರೈಕೆ ಪಡೆಯುತ್ತಿದ್ದಾರೆ. ಅವರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಉತ್ತಮ ಜೀವಸತ್ವಗಳುಳ್ಳ ಆಹಾರವನ್ನು ನೀಡಲಾಗುತ್ತಿದೆ. ಸಮಯಾನುಸಾರ ವೈದ್ಯರು ಬಂದು ತಪಾಸಣೆ ಮಾಡುತ್ತಿದ್ದಾರೆ. ಸೋಂಕಿತರು ಭಯಪಡುವ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಇದ್ದು ಗುರುಮುಖರಾಗಿ ಮನೆಗೆ ತೆರಳಲಿ ಎಂಬುದೇ ನಮ್ಮ ಬಯಕೆಯಾಗಿದೆ ಎಂದು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನೆಯವರು ಹೇಳಿದರು. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಇಲ್ಲಿ ಕೋವಿಡ್ ಸೆಂಟರ್ ನಲ್ಲಿ ಏನೇನು ವ್ಯವಸ್ಥೆಗಳನ್ನು ನೀವು ಆಯೋಜನೆ ಮಾಡಿದ್ರಿ? ಅವರಿಗೆ ಬೆಡ್ ಶೀಟ್ ಎಲ್ಲ ಕೊಟ್ಟಿದೆ. ಸೋಪ್ ಏನು ಇರ್ತದಲ್ಲ ಡೈಲಿ ಯೂಸ್ ಮಾಡ್ಲಿಕ್ಕೆ, ಕೊಬ್ಬರಿ ಎಣ್ಣೆ, ಸೋಪು, ಪೇಸ್ಟು, ಬ್ರಷ್ ಎಲ್ಲ ಕೊಡಿಸಿದ್ವಿ. ಆಮೇಲೆ ಬೆಳಗ್ಗೆ ಟಿಫನು, ಮಧ್ಯಾಹ್ನ ಮತ್ತೆ 10:00 ಅವರಿಗೆಲ್ಲ ರಾಗಿ ಗಂಜಿ ಅಥವಾ ಸೂಪು ಆ ಟೈಪ್ ಕೊಡ್ತಾ ಇದ್ದೀವಿ. ಆಮೇಲೆ ಫುಡ್ ಸಲಾಡ್ಸು, ಎರಡು ಊಟ ಊಟದ್ದು ಎಲ್ಲ ನಾವು ಸಾಮ್ರಾಟ್ ಹೋಟೆಲಿಂದ ಪ್ಯಾಕಿಂಗ್ ಬರ್ತದೆ. ಪ್ಯಾಕಿಂಗಲ್ಲಿ ಅವ್ರಿಗೆ ಕೊಡಿಸ್ತೀವಿ. ಊಟದ ಸಂಬಂಧ ಡಾಕ್ಟರ್ಸ್ ಇದ್ದಾರೆ, ಶಿಫ್ಟ್ ವೈಸ್ ಇದ್ದಾರೆ, 24/7 ಶಿಫ್ಟ್ ವೈಸ್ ನೋಡ್ತಾ ಇದ್ದಾರೆ. ಇಲ್ಲಿ ಅಂಥ ಯಾವ ಸಮಸ್ಯೆ ಇಲ್ಲ. ಅವ್ರಿಗೆ ಯಾವುದೋ ಸಮಸ್ಯೆ ಆಗದಂತೆ ನೋಡ್ಕೋತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಹಾಕಿದ್ವಿ, ಎಲ್ಲ ವಾರ್ಡನ್ಗಳನ್ನ, ಆಮೇಲೆ ನಮ್ಮ ರೆವಿನ್ಯೂ ಸ್ಟಾಫ್ ಅಂದರೆ RI VA ಗ್ರಾಮ ಸಹಾಯಕರು ಎಲ್ಲರೂ ಕೆಲಸ ಮಾಡ್ತಾರೆ. ಈಗ ರೋಗಿಗಳು ಕೋವಿಡ್ ಸೆಂಟ್ರಿಗೆ ಬರೋದಕ್ಕೆ ಹೆದರ್ಕೊಳ್ಳಕತ್ತಾರನ್ ಸರ್? ಏನು ಇಲ್ಲ, ಅವರು ಇಲ್ಲರಿ ನಾವು ಊರಾಗ ಇರ್ತೀವಿ ಅಂತಾರೆ. ನಾವೇ ಫೋರ್ಸ್ ಮಾಡಿ ಹಿಡ್ಕೊಂಡು ಬಂದೀವಿ ಅವ್ರಿಗೆ. ಮನೆಯಲ್ಲಿ ಜಾಗ ಇಲ್ಲ, ನೀವೆಲ್ಲರೂ ಹಚ್ಚಿಬಿಡ್ತೀರಿ, ಊರಿಗೆ ಹಾಸ್ತೀರಿ ಅಂತೇಳಿ, ನೀವು ಎಲ್ಲರ ಜೊತೆ ಸೇರಿರಬಾರ್ದು ಅಂತೇಳಿ ಅವ್ರನ್ನೆಲ್ಲ ತಂದು ಇಲ್ಲಿ ಐಸೋಲೇಟ್ ಮಾಡಿದ್ವಿ ಅವ್ರಿಗೆಲ್ಲ. ಈಗ ಮಸ್ಕಿ ತಾಲೂಕಿನ ಕೊರೋನಾ ಪರಿಸ್ಥಿತಿ ತಹಬಂದಿಗೆ ಬಂದದನ್ ಸರ್? ಬಂದಿದೆ, ಪರವಾಗಿಲ್ಲ. ಪಾಸಿಟಿವ್ ಕೇಸ್ ಕಡಿಮೆ ಆಗಿದೆ, ಕಡಿಮೆ ಆಗ್ತಾ ಇದೆ, ಡೈಲಿ ಕಡಿಮೆ ಆಗ್ತಾ ಇದೆ. ಈಗ ದಿನೇ ದಿನ ನಿಯಮಾವಳಿಗಳು ಬದಲಾವಣೆಗಳಾಗ್ತವೆ ಸರ್, ಜನ ಅದರಿಂದ ಆಕ್ರೋಶ ವ್ಯಕ್ತಪಡಿಸ್ತಾರೋ ಅಥವಾ ಏನು ಸ್ಪಂದಿಸುತ್ತಾರೆ? ಸರ್ಕಾರ ಮಾಡೋದು ಜನರ ಒಂದು ಒಳ್ಳೆಯದಕ್ಕೆ ಮಾಡೋದು, ಜೀವ ಇರಲಿ ಅಂತೇಳಿ. ಬಟ್ ಜನರು ಅದನ್ನು ತಪ್ಪು ತಿಳುವಳಿಕೆ ತಿಳ್ಕೊಂಡು ಇಲ್ಲ ಲಾಕ್ಡೌನ್ ಮಾಡಬಾರ್ದು, ಹೌದು ಕಷ್ಟ ಇದೆ, ಜೀವ ಇದ್ರೆ ಬದುಕಬೇಕಲ್ಲ, ನಾವೆಲ್ಲ ಮಾಡಬೇಕಲ್ಲ. ಫಸ್ಟ್ ಜೀವ ಮುಖ್ಯ, ಅದಕ್ಕೆ ಸರ್ಕಾರ ಆ ರೀತಿ ಕ್ರಮಗಳನ್ನು ತಗೋತಾ ಇದೆ. ಅಧಿಕಾರಿಗಳು ಅದರ ಪ್ರಕಾರ ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇವು ಲಸಿಕೆಗಳು ಒಂದು ಸ್ವಲ್ಪ ಸರಿಯಾದ ಸಮರ್ಪಕವಾದ ರೀತಿಯಲ್ಲಿ ಸರಬರಾಜು ಆಗ್ತಾ ಇಲ್ಲ ಸರ್, ಗೊಂದಲ ಸೃಷ್ಟಿಯಾಗಿ. ಇಲ್ಲ, ಸ್ವಲ್ಪ ಶಾರ್ಟೇಜ್ ಇರ್ಬೋದು, ಬಟ್ ಫಸ್ಟ್ ಡೋಸ್ ಕೊಡ್ತಾ ಇಲ್ಲ. ಈಗ ಮೊದಲು ಯಾರಿಗೆ ಫಸ್ಟ್ ಡೋಸ್ ಕೊಡ್ತಾರೆ ಅವರಿಗೆಲ್ಲ ಸೆಕೆಂಡ್ ಡೋಸ್ ಕೊಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲರಿಗೂ ಸಿಗುತ್ತೆ, ಲಸಿಕೆ ಸಿಗುತ್ತೆ. ಧನ್ಯವಾದಗಳು. ಇಂದು ಬೆಳಗ್ಗೆ ಮಸ್ಕಿಯ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಆರಂಭಿಸಲಾಗಿರುವ ಕೊರೋನಾ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನೆಯವರು ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದರು. ರಾಜ್ಯಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ ಮಸ್ಕಿ ತಾಲೂಕಿನಾದ್ಯಂತ ಕಠಿಣ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಈಗ ಮಸ್ಕಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ತಳಹದಿಗೆ ಬಂದಿದೆ. ನಮ್ಮ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಪೌರಕಾರ್ಮಿಕರ ಸಾಂಘಿಕ ಪ್ರಯತ್ನದಿಂದ ಸಮರ್ಥವಾಗಿ ನಿಭಾಯಿಸುತ್ತಿದ್ದೇವೆ ಎಂದು ಹೇಳಿದರು. ಸುರೇಶ್ ಬಳಗಾನೂರು, S9 TV, ಮಸ್ಕಿ.